ಬಣ್ ಸಮ್ಮಿಲನ ಆಯೋಜನೆಯಲ್ಲಿ ಐಕ್ಯತ 2018 ಬಿಸು ಸ್ನೇಹ ಮಿಲನ ಕೂಟ ಕಾರ್ಯಕ್ರಮವು ಏಪ್ರಿಲ್ 15ರಂದು ಬೆಂಗಳೂರಿನ ಬಿಳೆಕಳಹಳ್ಳಿಯಲ್ಲಿರುವ ಮೂಲಕ ಸುಂದರ ರಾಮ್ ಶೆಟ್ಟಿ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡದ ಸೌರಮಾನ ಯುಗಾದಿ ಬಿಸು ಪರ್ವದ ದಿನದಂದು ಐಕ್ಯತ 2018 ಬಿಸು ಸ್ನೇಹ ಮಿಲನ ಕೂಟ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಂಚಿತವಾಗಿ ನೆರೆದ ಗಣ್ಯರು ಬಿಸು ಹಬ್ಬವನ್ನು ಸ್ವಾಗತಿಸುವ ನಿಟ್ಟಿನಲ್ಲಿ ಕಲಸಕ್ಕೆ ಭತ್ತವನ್ನು ತುಂಬಿಸುವುದರ ಮೂಲಕ ಹೊಸ ವರ್ಷಕ್ಕೆ ಸಾಂಕೇತಿಕ ಚಾಲನೆಯನ್ನ ನೀಡಿದ್ರು ಹಾಗೂ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ತದನಂತರ ಶಾಹಿ ಎಕ್ಸ್ಪೋರ್ಟರ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾದ ಬಾಲಕೃಷ್ಣ ಶೆಟ್ಟಿಯವರು ಮಾತನಾಡಿ, ದೇಶದ ಯುವಶಕ್ತಿಯು ತನ್ನನ್ನು ತಾನು ಅಭಿವೃದ್ಧಿಗಾಗಿ ತೊಡಗಿಸಿಕೊಂಡರೆ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಯುವಕರಿಗೆ ಕಿರು ಸಂದೇಶ ನೀಡಿದರು. ಇವತ್ತು ನಿಮಗೆಲ್ಲ ಗೊತ್ತಿದೆ ಯುವಶಕ್ತಿಯ ಒಂದು ತಾಕತ್ತು ಭಾರತ ದೇಶದಲ್ಲಿ ಯಾವ ಮಟ್ಟದಲ್ಲಿದೆ ಅಂತ. ಇವತ್ತು ದೇಶದ 50% ಜನಸಂಖ್ಯೆ 25 ವರ್ಷಕ್ಕಿಂತ ಕೆಳಗಿದ್ದಾರೆ. ಟೆಕ್ಸ್ಟೈಲ್ ಇರಲಿ, ಆಟೋಮೊಬೈಲ್ ಇರಲಿ, ಎಲೆಕ್ಟ್ರಾನಿಕ್ಸ್ ಇರಲಿ, ಕಂಪ್ಯೂಟರ್ಸ್ ಇರಲಿ, ಅವರೆಲ್ಲ ಇವತ್ತು ಮೇಡ್ ಇನ್ ಇಂಡಿಯಾವಾಗಿ ಭಾರತದ ಕಡೆಗೆ ನೋಡ್ತಾ ಇದ್ದರೆ ಅದು ಖಂಡಿತ ಬೇರೆ ಯಾವುದೇ ಕಾರಣ ಅಲ್ಲ, ನಮ್ಮ ಯುವ ಶಕ್ತಿಯೇ ಕಾರಣ. ಅನಂತರ ರೇವಾ ಯೂನಿವರ್ಸಿಟಿಯ ಬೆಂಗಳೂರಿನ ನಿರ್ದೇಶಕರಾದ ಶ್ರೀಮತಿ ಶೆಟ್ಟಿಯವರು ಮಾತನಾಡಿ, ಯುವಕರು ಆಂಗ್ಲ ಭಾಷೆಯ ಮೊರೆ ಹೋಗಿ ತನ್ನ ಮಾತೃಭಾಷೆಯಾದ ತುಳುವನ್ನು ಮರಿಬೇಡಿ ಎಂಬ ಸಂದೇಶವನ್ನು ನೀಡಿದರು. My understanding of Aikyatha is that it is for the youth. That does not mean that the Bunt youth should not speak in Tulu. Tulu matirla patirudu. Tulu is our mother tongue and Tulu is something that we take forward as a culture with us. Bunt sammilana Bengaluridara adhyaksharada Shri Prem Prasad Shetty avaru matnadi moju mastiyalli todagisikonda yuvakaranna tanna samskrutiya kade aasakti modisuva karyakramave Aikyathi endu helidru. ಯುವಕರು ಅಂತ ಹೇಳಿದರೆ ಕೇವಲ ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಯುವಕರು, ಅವರಿಗೆ ಸಂಪ್ರದಾಯ, ಸಮಾಜ ಹಾಗೂ ನಮ್ಮ ಹಿರಿಯರ ಬಗ್ಗೆ ಗೌರವ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಮೂಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವೊಂದಿಷ್ಟು ಯುವಕರು ಸಮಾಜ ಹಾಗೂ ಸಂಸ್ಕೃತಿಯನ್ನು ಮರೀದೇನೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ ಬಯಸ್ತೇನೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಬಂಟರಿಗೆ ಐಕ್ಯತಾ ಯೂತ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಸಿನಿಮಾ ಕ್ಷೇತ್ರದಲ್ಲಿ ನಿರೀಕ್ಷಾ ಶೆಟ್ಟಿ ಪುತ್ತೂರು, ಕ್ರೀಡಾ ಕ್ಷೇತ್ರದಲ್ಲಿ ಶ್ರೀ ಪ್ರಸಾದ್ ವಿಜಯ್ ಶೆಟ್ಟಿ, ಯಕ್ಷಗಾನ ಕ್ಷೇತ್ರದಲ್ಲಿ ದಿನೇಶ್ ರೈ ಕಡಬ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಶೆಟ್ಟಿ ಕಡಬ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಸಂತೋಷ್ ಹೆಗ್ಡೆ ಮತ್ತು ತಂಡದವರಿಂದ ಹಾಗೂ ಶಶಿಧರ್ ಕೋಟಿ ಅವರಿಂದ ಮ್ಯೂಸಿಕಲ್ ನೈಟ್ ಸಂಗೀತ ಕಾರ್ಯಕ್ರಮ ಹಾಗೂ ಕಲಾನಿಧಿ ಕಲಾ ಸ್ಟುಡಿಯೋ ಅವರಿಂದ ಡ್ಯಾನ್ಸ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸುಹಾಸ್ ರಾವ್ ಜೊತೆ ಕ್ಯಾಮರಾಮ್ಯಾನ್ ಭೂಷಣ್ ರೈ ಬೆಂಗಳೂರು.